ಹಾಯ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಅಲ್ಲಮ ಪ್ರಭುವಿನ ವಚನಗಳನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇ ವಚನ ಮತ್ತೆ ಎರಡನೇ ವಚನವನ್ನ ಮಾಡಿದ್ವಿ. ಅದು ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಯವರೆ ಇವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ಹೊಡೆಯ ದಿರ್ದಡೆ ಅದರಚ್ಚು ಮುರಿದಿತ್ತು ಗುಹೇಶ್ವರ. ಇದರಲ್ಲಿ ದೇಹವನ್ನ ಬಂಡಿಗೆ ಓಡಿಸಿ ಅದನ್ನ ಆಳಲು ಪ್ರಯತ್ನ ಮಾಡುವಂತ ಪಂಚೇಂದ್ರಿಯಗಳನ್ನ ಹದ್ಬಸ್ತಲ್ಲಿ ಇರ್ಲಿಲ್ಲ ಅಂದ್ರೆ ಅವೆಲ್ಲ ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ಬಿಡ್ತವೆ, ಮತ್ತೆ ಅವು ಅನಾಹುತವನ್ನ ಮಾಡ್ಬಿಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರಿಂದ ಅವನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗುವಂಥದ್ನ ನೋಡ್ತೀವಿ. ಅಂದ್ರೆ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇದ್ರೆ, ಅವುಗಳ ಆಸೆ ಅಂತ ನಡೆದ್ರೆ ಬಂಡಿ ಅಚ್ಚು ಮುರಿದಿತ್ತು, ದೇಹ ಅಲ್ಲಿ ಸರಿಯಾಗಿ ನಡೆಯೋದಿಲ್ಲ ಅನ್ನುವಂಥದ್ನ ಹೇಳಿ ದೇಹನ ತುಂಬಿದ ಬಂಡಿಗೆ ಹೋಲಿಸಿ ಕಾಲ್ನ ಗಾಲಿಗೆ ಹೋಲಿಸಿರುವಂತದ್ನ ಮೊದಲನೇದ್ರಲ್ಲಿ ನೋಡಿದ್ವಿ. ಎರಡನೇದ್ರಲ್ಲಿ ಹೊಟ್ಟೆ ಮೇಲೆ ಕಟ್ಟೋಗರದ ಮೊಟ್ಟೆ ಕಟ್ಟಿದಡೆಯನ್ನು ಹಸಿವು ಹೋಗುದೆ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆಯನ್ನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೇಳೆ ಭಕ್ತನೆ ಇಟ್ಟ ತಗುರುವೆ, ಇಂತಪ್ಪವರ ಕಂಡಿಡೆ ನಾಚುವೆನಯ್ಯ ಗುಹೇಶ್ವರ. ಇದನ್ನು ಕೂಡ ಇಲ್ಲಿ ಯಾವ ತರನಪ್ಪ ಅಂತಂದ್ರೆ ಆಡಂಬರದ ಭಕ್ತಿಯನ್ನ ಯಾವ ರೀತಿ ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಇನ್ನೊಂದ್ ಹೆಂಗೆ ಅಂತಂದ್ರೆ, ಹೊಟ್ಟೆ ಮೇಲೆ ಅನ್ನದ ಬುತ್ತಿಯ ಗಂಟನ್ನ ಕಟ್ಕೊಂಡ್ರೆ ಹಸುವು ಹೋಗುತ್ತಾ, ಅದೇ ರೀತಿ ದೇಹದ ಮೇಲೆ ಲಿಂಗಧಾರಣೆಯನ್ನ ಮಾಡ್ಕೊಂಡ್ರು ಮಾತ್ರ ಅವನು ಭಕ್ತ ಆಗೋದಿಲ್ಲ. ಆಡಂಬರದ ಭಕ್ತಿಯನ್ನ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾನೆ. ಪೊದೆಯ ನಡುವೆ ಕಲ್ಲನ್ನ ಇಟ್ಟರೆ ಅದು ಲಿಂಗ ಆಗುತ್ತಾ, ಶಿವಲಿಂಗ ಆಗುತ್ತಾ, ಮತ್ತೆ ಆ ಕಲ್ಲು ಸುತ್ತ ಇದ್ದಂತ ಪೊದೆ ಎಲ್ಲ ಭಕ್ತ ಅಂತ ಅನ್ನಿಸ್ಕೊಳ್ತಾರ? ಆ ಕಲ್ಲನ್ನ ಸ್ಥಾಪಿಸಿದವನು ಗುರು ಅಂತ ನಾವು ಅವನ್ನ ಪೂಜೆ ಮಾಡ್ಬೋದಾ ಅಂತ ಹೇಳಿ, ಅವ್ರು ಯಾರು ಕೂಡ ದೇವರಾಗೋದಿಲ್ಲ, ಅದ್ಯಾವುದು ಕೂಡ ಭಕ್ತಿ ಆಗೋದಿಲ್ಲ ಅಂತ ಹೇಳಿ ಹೊರ ನೋಟಕ್ಕೆ ಯಾವುದನ್ನು ಕೂಡ ತೋರಿಸ್ಕೋಬಾರ್ದು ಅನ್ನುವಂಥದ್ನ ಹೇಳ್ತಾ ಹೋಗ್ತಾರೆ. ಇನ್ನು ಈ ತರ ಎಲ್ಲ ತೋರ್ಪಿಡಿಕೆ ಭಕ್ತಿ ಇದೆಯಲ್ಲ ಅಂತವ್ರನ್ನ ನಾವು ನೋಡಿದ್ರೆ ನಾಚಿಕೆ ಆಗುತ್ತೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಗುಹೇಶ್ವರ ಅಂದ್ರೆ ಇದು ಅಲ್ಲಮ ಪ್ರಭುವಿನ ಅಂಕಿತ ನಾಮ. ನಾವು ನಿನ್ನೆ ನೋಡಿದಾಗೆ ಇಲ್ಲಿ ದೇವ್ರಿಗೆ ಸವಾಲ್ ಹಾಕುವಂತ ಕೆಲಸವನ್ನ ಅಲ್ಲಮ್ಮ ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಿದೀವಿ. ಅದನ್ನ ಈಗ ನೋಡೋಣ ಮೂರನೇ ಪದ್ಯದಲ್ಲಿ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕವನ್ನೆರೆವೆ, ಹಸಿದಾಗ ಒಂದು ತುತ್ತು ಹೋಗವರ ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಇಲ್ಲಿ ನಾನು ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ನನ್ನನ್ನೇಕೆ ಸಲಹೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಿಜವಾಗ್ಲೂ ಕಷ್ಟದಲ್ಲಿರುವವ್ರಿಗೆ ಯಾರಪ್ಪ ಸಹಾಯ ಮಾಡ್ತಾರೆ ಅವರನ್ನೇ ನಾವು ದೇವರು ಅಂತ ನಾವು ಹೇಳ್ಕೊಳ್ಳುವಂಥದ್ದು. ಆದ್ರಿಂದ ಇಲ್ಲಿ ನಾನೇನ್ ಮಾಡ್ತೀನಿ ಗೊತ್ತಾ, ಯಾರು ಹಸ್ತಿರ್ತಾರೆ ಅವ್ರಿಗೆ ಹೋಗರ ಅನ್ನವನ್ನ ಕೊಡ್ತೀನಿ, ಯಾರು ಬಾಯಕೆಯಿಂದ ಬರ್ತಾರೆ ನನ್ನ ಹತ್ರ ಅವ್ರಿಗೆ ನಾನು ನೀರನ್ನ ಕೊಡ್ತೀನಿ. ಆದ್ರಿಂದ ನಾನೇ ದೇವರು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಮತ್ತೆ ಇನ್ನು ನೀನು ಜನರ ಕೂಗಿಗೆ ಯಾಕೆ ಸ್ಪಂದಿಸ್ತಿಲ್ಲ ಅನ್ನುವಂಥದ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಸೇರಿಸ್ಕೊಳ್ತಾ ಹೋಗ್ಬೋದು. ದೇವರು ಅಂತಂದ್ರೆ ಭಕ್ತರ ಕಷ್ಟ ಸುಖಕ್ಕೆಲ್ಲ ಕೂಡ ಹೋಗೊಡ್ಬೇಕಾದವನು ಅಲ್ವಾ, ಅವ್ರಿಗೆಲ್ಲ ಸಹಾಯವನ್ನ ಮಾಡ್ಬೇಕಾದಂಥವನು, ಅವನ್ನ ಮಾತ್ರ ನಾವು ದೇವರು ಅಂತ ಹೇಳ್ತೀವಿ. ಆದ್ರೆ ಯಾರು ಭಕ್ತರಿಗೆ ಸಹಾಯವನ್ನ ಮಾಡಕ್ಕಾಗೋದಿಲ್ಲ ಅವ್ರನ್ನ ನಾವು ದೇವರು ಅಂತ ಹೇಳೋದಿಲ್ಲ. ನಾನು ದೇವರು ಅಂತ ಹೇಳ್ಕೊತಾನೆ ಯಾಕಪ್ಪ ಅಂತಂದ್ರೆ, ನಾನು ಹಸಿದವ್ರಿಗೆ ಊಟವನ್ನ ಕೊಡ್ತೀನಿ, ಅನ್ನವನ್ನ ಕೊಡ್ತೀನಿ, ಯಾರಿಗೆ ಬಾಯರ್ಕ ಆಗಿರುತ್ತೆ ಅವ್ರಿಗೆ ನಾನು ಕುಡಿತಕ್ಕೆ ಉದಕ ಬಂದಿರವೆ, ಉದಕ ಅಂದ್ರೆ ನೀರು, ನೀರನ್ನ ನಾನು ಕೊಡ್ತೀನಿ, ಹಸಿದಾಗ ಒಂದು ತುತ್ತು ಓಗರ ಅನ್ನ ಆಹಾರ ಊಟ ಅದನ್ನ ನಾನು ಕೊಡ್ತೀನಿ, ಆದ್ರಿಂದ ನಾನು ದೇವರು ಅಂತ ಹೇಳಿ ದೇವ್ರಿಗೆ ಇವನು ಸವಾಲು ಹಾಕುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಆದ್ರಿಂದ ನಾನು ಅಂತವರ ಪಾಲಿಗೆ ದೇವರಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅಲ್ಲಮ್ಮ ಹೇಳುವಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ನಿಮ್ಗೆ ಅಲ್ಲಮ ಪ್ರಭುವಿನ ಬಗ್ಗೆ ಇದ್ದಂತ ವಚನಗಳು ಆಯ್ತು. ಇದನ್ನ ನಾನು ನಿಮ್ಗೆ ಒನ್ ಮಾರ್ಕ್ಸ್ಗೆ ಅಥವಾ ಭಾವಾರ್ಥಕ್ಕೆಲ್ಲ ಕೇಳ್ತಾರೆ, ಅವಾಗ ನೀವು ನಾವು ಹೇಳಿರೋದನ್ನ ಬರೆದ್ರೆ ಸಾಕು. ಇದನ್ನ ನೋಡಿದ್ವಿ ವಚನಕಾರರದ್ದು. ಮತ್ತೆ ಇಲ್ಲಿ ಒಂದು ಮಾರ್ಕ್ಸ್ ಇದೆ, ಅದನ್ನ ನೋಡೋಣ. ಅಲ್ಲಮ ಪ್ರಭುವಿನ ಅಂಕಿತ ಯಾವುದು? ನಾನು ಹೇಳಿದ್ನಲ್ಲ, ಅಲ್ಲಮ ಪ್ರಭುವಿನ ಅಂಕಿತ ಗುಹೇಶ್ವರ. ಕಾಲುಗಳನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನ ಯಾವುದಕ್ಕೆ ಅಂತಂದ್ರೆ ಗಾಲಿಗೆ ಹೋಲಿಸಲಾಗಿದೆ, ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹ ಎಂಬುದು ಏನು? ದೇಹ ಎಂಬುದು ತುಂಬಿದ
ಬಂಡಿ. ಮತ್ತೆ ಕಟ್ಟುಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ, ಎಲ್ಲ ಊಟದ ಪ್ಯಾಕೆಟ್ಗಳನ್ನ ಎಲ್ಲಿ ಇರಿಸಿದ್ದಾರೆ ಅಂತಂದ್ರೆ ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಕಟ್ಟೋಗರ ದವೋಗರ ಅಂದ್ರೆ ಊಟ, ಮೂಟೆ ಅಂತಂದ್ರೆ ಪ್ಯಾಕೆಟ್ಗಳನ್ನ ಕಟ್ಟಿ ಇಡುವಂತದ್ದು. ಇಲ್ಲಿ ಮೊಟ್ಟೆ ಅಂತ ಹೇಳಿದರೆ ಮೂಟೆ, ಅದು ಎಲ್ಲಿ ಕಟ್ಟಲಾಗಿದೆ, ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗ ಎಂದು ಕೇಳುತ್ತಾನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕರೆ ಲಿಂಗ ಎಂದು ಕೇಳುತ್ತಾನೆ. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ. ಹಸಿದಾಗ ಏನ್ ಕೊಡ್ಬೇಕು, ಒಂದು ತುತ್ತು ಅನ್ನವನ್ನ ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ. ಇದನ್ನ ನಾನು ನಿಮ್ಗೆ PDF ಅಲ್ಲಿ ನೋಟ್ಸ್ ನ ಕಳಿಸ್ತೀನಿ, ಎರಡು ವಾಕ್ಯದ್ದು ಮತ್ತೆ 4 ಮಾರ್ಕ್ಸ್ ಅನ್ನ, ಆಗ ನೀವು ನೋಟ್ಸ್ ಅಲ್ಲಿ ಬರೀರಿ ಅದನ್ನ. ನೆಕ್ಸ್ಟ್ ಈಗ ನಾವು ಗಟ್ಟಿವಲಯನ ವಚನಗಳು ನೋಡೋಣ. ಮೊದಲು ಅಲ್ಲಮ್ಮ ಪ್ರಭುದ್ ನೋಡಿದ್ವಲ್ಲ ಗಟ್ಟಿವಲಯನ ವಚನಗಳು, ಇದು ಕೂಡ ಏನು ಅಂತ ನೋಡೋಣ. ಇವರು ಕೂಡ 11ನೇ ಶತಮಾನದ ವಚನಕಾರ ಮತ್ತೆ ಶಿವಶರಣ. ಇವನ್ ಮೊದಲನೇ ಹೆಸರು ಅಂದ್ರೆ ಗಟ್ಟಿವಾಳಯ್ಯ ಅಂತ ಇಟ್ಕೊಳ್ಳೋದಕ್ಕಿಂತ ಮೊದಲನೇ ಹೆಸರು ಮುದ್ದಣ್ಣ ಅನ್ನುವಂಥದ್ದು ಇವಂದು. ಇವನು ಏನಪ್ಪ ಕೆಲಸ ಮಾಡ್ತಾ ಇದ್ದ ಅಂತಂದ್ರ ನರ್ತನವನ್ನ ಮಾಡುವಂಥದ್ದು, ಕುಣಿಯುವಂಥದ್ದು, ಶಿವನ ಮುಂದೆ ನೃತ್ಯವನ್ನ ಮಾಡುವಂಥದ್ದು. ಆದ್ರಿಂದ ಇಲ್ಲಿ ನೃತ್ಯವನ್ನ ಮಾಡುವಂಥವ್ರು ಕೂಡ ಜಂಗಮರಾಗಿ ಶಿವಶರಣಾಗಿರುವಂಥದ್ದನ್ನ ನಾವು ನೋಡ್ಬೋದು. ಮದ್ದಳೆ ಬಾರಿಸುತ್ತಾನೆ, ಬಾರಿಸ್ತಾನೆ ಇವನು ತನ್ನ ಕೊನೆಗಾಲವನ್ನ ಕಂಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇವಂದು ಕೂಡ 12ನೇ ಶತಮಾನ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಇವ್ರ ವಚನಗಳಲ್ಲಿ ಮೋಸದ ಭಕ್ತಿ ಯಾವ ರೀತಿ ಇರುತ್ತೆ, ವಂಚನೆ ಮಾಡೋರು ಯಾವ ತರ ಇರುತ್ತೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಆಯುಧ ಅನ್ನುವಂಥದ್ದು ಯಾವ ರೀತಿ ಇದೆ, ಅದು ಯಾವಾಗ್ಲೂ ಕೂಡ ಯಾವ ಗುಣವನ್ನ ಹೊಂದಿರುತ್ತೆ, ಮತ್ತೆ ಇನ್ನೊಂದು ಹಾವಲ್ಲಿ ಯಾವ ತರ ವಿಷ ಇರುತ್ತೆ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ವೇಷಧಾರಿಗಳೆಲ್ಲ ಯಾವ ತರ ಇರ್ತಾರೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗುವಂಥದ್ನ ನೋಡ್ಬೋದು. ಅಂದ್ರೆ ಇಲ್ಲಿ ಫಸ್ಟ್ ನಾವು ಆ ಗಟ್ಟಿವಾಳಯ್ಯನ ವಚನಗಳಲ್ಲಿ ಗುರು ಲಿಂಗ ಜಂಗಮಕ್ಕೆ ಹೊಸ ಕಲ್ಪನೆಯನ್ನ ಕೊಟ್ಟಿರುವಂತದ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವೇಷವನ್ನ ಹಾಕೊಂಡವರೆಲ್ಲರೂ ಕೂಡ ಭಕ್ತರಲ್ಲ, ಶರಣರಲ್ಲ, ಸನ್ಯಾಸಿಗಳಲ್ಲ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗುವಂಥದ್ನ ನೋಡ್ತೀವಿ. ನೋಡೋಣ ಏನು ಅಂತ ಹೇಳಿ. ಉತ್ತಮರ ಸ್ನೇಹ ಹಿತವಾದದ್ದು, ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾದದ್ದು. ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ. ನಡೆ ನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. ಒಳ್ಳೆಯವರ ಸ್ನೇಹವನ್ನ ಮಾಡಬೇಕು, ಸಂಬಂಧಗಳು ಪ್ರೀತಿಯಿಂದ ತುಂಬಿರಬೇಕು, ದ್ವೇಷದಿಂದ ಇರಬಾರ್ದು ಅನ್ನುವಂಥದ್ದು. ಅಂದ್ರೆ ಒಬ್ಬರ ಜೊತೆ ಸಂಬಂಧ ಇರಬೇಕು ಅಂತಂದ್ರೆ ಅದು ಯಾವ ರೀತಿ ಬಾಂಧವ್ಯಗಳು ಇರಬೇಕು, ಸಂಬಂಧಗಳು ಇರಬೇಕು, ಹೊರಗೊಂಥರ ಒಳಗೊಂಥರ ಇರಬಾರ್ದು ಅನ್ನುವಂಥದ್ದು. ನಮ್ಮ ನಡೆ ನುಡಿ ಆಚಾರ ಎಲ್ಲವೂ ಕೂಡ ಕ್ರಮಬದ್ಧವಾಗಿರ್ಬೇಕು, ಅದೇ ಜೀವನ ನಡೆಸುವಂತ ರೀತಿ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ನೋಡೋಣ ಇಲ್ಲಿ ಯಾವ್ದಕ್ಕೆ ಯಾವ ರೀತಿ ಹೇಳಿದಾನೆ ಅನ್ನುವಂಥದ್ನ. ಇರಿವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ, ಕಾಳುಗರದ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕೂಟವ ಕೂಡಿ ಸಮಯ ನೋಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿ ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇಲ್ಲಿ ಗಟ್ಟಿವಾಳೆಯ ವಚನದಲ್ಲಿ ಡಾಂಬಿಕ ಭಕ್ತರು, ಡಾಂಬಿಕ ಅಂದ್ರೆ ಮೋಸಗಾರ ಭಕ್ತರ ನಡವಳಿಕೆಯನ್ನ ಖಂಡನೆಯನ್ನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಆಯುಧಕ್ಕೆ ದಯಾಧರ್ಮ ಅನ್ನುವಂಥದ್ದು ಏನಿಲ್ಲ. ಆಯುಧ ಕತ್ತಿ ಆಗ್ಬೋದು, ಖಡ್ಗ ಆಗ್ಬೋದು, ಯಾವ್ದಾದ್ರು ಶಾಖ ಆಗ್ಬೋದು, ಅದಕ್ಕೆ ಯಾವ್ದಪ್ಪ ಅಂತಂದ್ರೆ ಹೊಡೆದು ಸಾಯಿಸುವಂತ ಬುದ್ಧಿನೇ ಇರುವಂಥದ್ದು. ಅಯ್ಯೋ ಪಾಪ ಇವ್ರು ಚಿಕ್ಕವರು ದೊಡ್ಡವರು ಮುದುಕರು ಇವ್ರನ್ನೆಲ್ಲರನ್ನು ಕೂಡ ಸಾಯಿಸಬಾರ್ದು ಅನ್ನುವಂಥದ್ದು ಎಲ್ಲೂ ಕೂಡ ಅದರಲ್ಲಿ ಇರೋದಿಲ್ಲ. ಅದ್ರ ಕೆಲಸ ಅದು ತೊಂದರೆಯನ್ನ ಕೊಡುವಂಥದ್ದು, ಕೊಲ್ಲುವ ಕೆಲ್ಸಕ್ಕೆ ಮಾತ್ರ ಅದನ್ನ ಯೂಸ್ ಮಾಡುವಂಥದ್ದು, ಕತ್ತರಿಸುವಂಥದ್ದು ಅಲ್ವಾ. ಅದಕ್ಕೆ ಧರ್ಮ ನೀತಿ ನ್ಯಾಯ ಏನು ಕೂಡ ಅಲ್ಲಿ ಇರೋದಿಲ್ಲ. ಕಾಳುರಗದ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಇನ್ನು ನಾವು ಕಾಳಿಂಗ ಸರ್ಪ ಇರುತ್ತಲ್ಲ, ಅದರಲ್ಲಿ ಕ್ರೂಫ್ ಆಗಿರುವಂತ ವಿಷ ಹಲ್ಲುಗಳಲ್ಲಿ ತುಂಬಿಕೊಂಡಿರುವಂತದ್ನ ನೋಡ್ತೀವಿ. ನಾವು ಯಾವಾಗ್ಲೂ ಕೂಡ ಚಿಕ್ಕದಾಗಿಂದ ಹಾವು ಮರಿನ ತಂದು ಹಾಲಾಕೆ ಬೆಳೆಸಿದ್ರು ಕೂಡ ಅದರಲ್ಲಿ ಅಮೃತ ಅನ್ನುವಂಥದ್ದು ಇರುತ್ತ ಇಲ್ಲ, ಅದರ ದವಡೆಯಲ್ಲಿ ಏನಿರುತ್ತಪ್ಪ ಅಂತಂದ್ರೆ ವಿಷನೇ ತುಂಬಿಕೊಂಡಿರುತ್ತೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾರೆ. ಕೂಟವ ಕೂಡಿ ಸಮಯ ನೋಂದಲ್ಲಿ ಅಜಾತನ ಬಲ್ಲರೆ. ಈ ತರ ಇಲ್ಲಿ ಶರಣರ ಗುಂಪನ್ನ ಸೇರಿ ವ್ಯರ್ಥವಾಗಿ ಸಮಯವನ್ನ ಕಳೀತಾರಲ್ಲ ಅಂತವ್ರನ್ನ ನಾವು ಶರಣರು ಅಂತ ಹೇಳಕ್ಕಾಗುತ್ತ. ಅವನು ಶಿವನನ್ನ ಅರ್ತ್ಕೊಂಡಿದ್ದಾನೆ ಅಥವಾ
ಲಿಂಗದ ಜ್ಞಾನ ಅವನಿಗೆ ಇದೆ ಅಂತ ಏನಾದ್ರು ಹೇಳೋದಕ್ಕೆ ಆಗುತ್ತಾ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನಗೆ ನಿಮ್ಮೊಳಿ ನೇತರ ಮಾತು, ಇಂಥವ್ರ ಜೊತೆ ನಮ್ಗೆ ಯಾವ ತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಈ ತರ ವೇಷ ಹಾಕೊಂಡು ನಮ್ಮ ಸಭೆಗೆ, ಕೂಟ ಅಂದ್ರೆ ಸಭೆಗೆ ಬರ್ತಾರಲ್ಲ ಅವ್ರನ್ನ ಹೊರ ಹಾಕ್ಬೇಕು, ನಮ್ಮ ಶಿವಶರಣರ ಸಂಘದಿಂದ ಅವ್ರನ್ನ ದೂರ ಇಡ್ಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ ಶಿವ ಇನ್ನೇನ್ ಹೇಳಕ್ಕಾಗುತ್ತೆ ಅಲ್ವಾ, ಈ ತರ ವೇಷ ಮರೆಸ್ಕೊಂಡು ನಾನು ಶಿವನ ಅನುಯಾಯಿ, ಶಿವಶರಣ ಅಂತ ಹೇಳ್ಕೊಂಡು ಬರ್ತಾರಲ್ಲ ಅಂತವ್ರನ್ನ ನಮ್ಮ ಜೊತೆ ಸೇರಿಸ್ಕೊಳ್ಳೋದು ಬೇಡ, ಅವ್ರನ್ನ ಹೊರಗಾಕೋಣ ಅಂತ ಹೇಳಿ ಗಟ್ಟಿಬಾಳಯ್ಯ ಹೇಳ್ತಾ ಹೋಗ್ತಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ, ಇದು ಗಟ್ಟಿಬಾಳಯ್ಯನವರ ಅಂಕಿತ ನಾಮ ಯಾವುದು ಅಂತ ಕೇಳ್ತಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇವ್ರನ್ನ ನಾವು ದೂರ ಇಡಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವ್ರನ್ನ ನಮ್ಮ ಕೂಟಕ್ಕೆ ಸೇರಿಸ್ಕೊಳ್ಳೋದು ಬೇಡ ಅನ್ನುವಂಥದ್ನ ಇಲ್ಲಿ ಗಟ್ಟಿಬಾಳಯ್ಯ ಹೇಳಿದರೆ. ಇನ್ನು ನಾನು ಹೇಳಿದೆ ಒಂದೊಂದು ವಚನಕ್ಕೂ ಕೂಡ ಒಂದೊಂದು ಅರ್ಥ ಇರುವಂತದ್ದನ್ನ ನಾವು ನೋಡ್ತೀವಿ. ಒಂದೊಂದು ಪದ್ಯಕ್ಕೂ ಅನ್ನುವಂಥದ್ದು ಇಲ್ಲಿ ಫಸ್ಟ್ ನಾವು ಮೋಸಗಾರ ಭಕ್ತರನ್ನ ನಾವು ಕೂಟದಿಂದ ಹೊರಗಾಕ್ಬೇಕು ಅನ್ನುವಂಥದ್ದು. ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಕೊಲ್ಲುವ ಸಾಧನವಾಗಿರುವಂತ ಆಯುಧಕ್ಕೆ ದಯಾಧರ್ಮ ಅನ್ನುವಂಥದ್ದಿಲ್ಲ ಅನ್ನುವಂಥದ್ನ ನೋಡಿದ್ವಿ. ಮತ್ತೆ ಎರಡನೇದು, ನಾವು ಎಷ್ಟೇ ಹಾವುನ್ನ ಪ್ರೀತಿಯಿಂದ ಸಾಕುದನ್ನು ಅದರ ದವಡೆಯಲ್ಲಿ ಅಮೃತ ಅಂತೂ ಇರೋದಿಲ್ಲ ಅನ್ನುವಂಥದ್ನು ಕೂಡ ನೋಡಿದ್ವಿ. ಅದೇ ರೀತಿ ಶಿವಶರಣರು ಅಂತ ವೇಷ ಮರೆಸ್ಕೊಂಡಿರೋರು ಅನ್ನುವಂಥದ್ನ ಮೊದಲನೇ ಭಾಗದಲ್ಲಿ ನೋಡಿದ್ವಿ. ಇನ್ನು ಎರಡನೇದು, ತಪವೆಂಬುದು ಬಂಧನ, ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೀಡಾಯಿತು ನೋಡ, ನಗೆ ಹೊಗೆ ಬಣ್ಣದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು. ಈಗ ತಪವೆಂಬುದು ಬಂಧನ ಅಂತಂದ್ರೆ ಈ ಭಕ್ತರು ಕೈಗೊಳ್ಳುವಂತ ತಪಸ್ಸಿದೆಯಲ್ಲ ಅದು ಆಕ್ರಮಣಕಾರಿ ಆಗಿರ್ಬೇಕು, ತಪಸ್ಸನ್ನ ಬಿಡದೆ ಆಚರಿಸ್ಬೇಕು, ಅದು ಒಂಥರ ಬಂಧನದ ತರ. ಯಾಕಪ್ಪ ಅಂತಂದ್ರೆ ಓ ತಪಸ್ ಮಾಡ್ಲೆ ಅಂತಂದ್ರೆ ಏನಾಗ್ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಇರುವಂಥದ್ದು. ನಾನು ಯಾವ್ದಾದ್ರು ದೇವರನ್ನ ಕುರಿತು ತಪಸ್ಸನ್ನ ಮಾಡ್ಬೇಕು ಅಂದ್ರೆ ಅದು ಹಿಂಸೆ ಅನ್ನುವಂಥದ್ದು. ನೇಮವೆಂಬುದು ಕಟ್ಟುಪಾಡು, ತಗಹು ಅಂದ್ರೆ ಕಟ್ಟುಪಾಡು. ನಾವು ನೇಮ ನಿಷ್ಠೆಗಳಿಂದ ಕೂಡಿದಂತ ವ್ರತ ಪೂಜೆ ನಿಯಮಗಳನ್ನೆಲ್ಲನು ಕೂಡ ಸರಿಯಾಗಿ ಮಾಡಬೇಕು. ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಿ ಭಂಗ ಆಗ್ಬಿಡುತ್ತೋ, ದೇವರು ನಮ್ಮ ಮೇಲೆ ಎಲ್ಲಿ ಕೋಪ ಮಾಡ್ಕೊಬಿಡ್ತಾನೋ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥದ್ದು. ನಿಯಮವಾಗೇನೆ ಇವೆಲ್ಲ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡಿಬೇಕು ಅನ್ನುವಂಥದ್ನ ನಾವು ಆಗ್ಲಿಂದ ನೋಡ್ಕೊಂಡು ಬಂದಿದ್ದೀವಿ. ಶೀಲವೆಂಬುದು ಸೂತಕ, ಶೀಲ ಅಂದ್ರೆ ಮಡಿ ಮೈಲಿಗೆ ಅನ್ನುವಂಥದ್ದು, ನಡವಳಿಕೆಗಳು ಇಲ್ಲಿ ಒಳ್ಳೇದಾಗಿರ್ಬೇಕು ಅನ್ನುವಂಥದ್ದು. ಸೂತ್ಕ ಅನ್ನುವಂಥ ಪದವನ್ನ ನಾವು ಹೆಂಗ್ ಬಳಸ್ತೀವಪ್ಪ ಅಂದ್ರೆ ಮಡಿ ಮೈಲಿಗೆ ಅನ್ನುವಂಥ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಬಳಸ್ತಾ ಹೋಗ್ತೀವಿ. ಹೆಂಗೆ ಅಂತಂದ್ರೆ ಹುಟ್ಟದಾಗ್ಲೂ ಮಗು ಹುಟ್ಟದಾಗ್ಲೂ ಕೂಡ ಸೂತ್ಕ ಅಂತ ಹೇಳ್ತೀವಿ, ಒಬ್ರು ಸತ್ತಾಗ್ಲೂ ಕೂಡ ಸೂತ್ಕ ಅಂತ ಹೇಳ್ತೀವಿ, ಒಬ್ರನ್ನ ಮುಟ್ಟಿಸ್ಕೊಂಡ್ರು ಕೂಡ ಸೂತ್ಕ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಇವ್ಯಾವ ಕೂಡ ಅಲ್ಲ, ಮನಸ್ಸು ಅನ್ನುವಂಥದ್ದು ಶುದ್ಧವಾಗಿರ್ಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕಾಯ ವಾಚ ಮನಸ್ಸ ಅನ್ನುವಂಥದ್ದು, ಕಟ್ಟಿನ ವೃತ್ತದ ಭಾಷೆ ಎಂಬುದು ನಗೆಗಡ ಆಯ್ತು ನೋಡ. ನಾವ್ ಈ ತರ ಇದೆಲ್ಲ ಆಚರಣೆಯನ್ನ ಮಾಡ್ತಾ ಹೋಗ್ತಿದೀವಲ್ವಾ, ಮನುಷ್ಯನ ಈ ನಡವಳಿಕೆ ಆಗಿರ್ಬೋದು, ಮಡಿ ಮೈಲಿಗೆ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ದೇವ್ರನ್ನ ಇದೇ ರೀತಿ ಪೂಜೆ ಮಾಡ್ಬೇಕು ಅನ್ನುವಂತ ರೀತಿ ನಿಯಮ ಎಲ್ಲವೂ ಕೂಡ ಹೆಂಗೆಪ್ಪ ಅಂತಂದ್ರೆ ಯಾಂತ್ರಿಕವಾಗಿ ಇರಬಾರ್ದು, ತೋರ್ಪಡಿಕ ರೀತಿಯಲ್ಲಿ ಇರಬಾರ್ದು, ಮೋಸದ ರೀತಿಯಲ್ಲಿ ಇರಬಾರ್ದು. ನಾವು ವಚನವನ್ನ ಯಾವ ರೀತಿ ಕೊಡ್ತೀವಿ, ಮಾತನ್ನ ಯಾವ ರೀತಿ ಕೊಡ್ತೀವಿ, ಅದೇ ರೀತಿ ಉಳಿಸ್ಕೊಳ್ಳುವಂತದ್ನ ಮಾಡ್ಬೇಕು ಅಲ್ವಾ. ಇಲ್ಲ ಅಂತಂದ್ರೆ ಒಬ್ಬ ಯಾರೋ ತಪಸ್ ಮಾಡ್ತೀನಿ ಅನ್ನುವಂಥದ್ದು ಬೇರೆ ಎಲ್ಲೋ ಅವಸ್ಕೊಂಡು ಹೋಗಿ ಮೋಸದಿಂದ ಮಾಡುವಂಥದ್ದು, ನಾನು ಇದೇ ನಿಯಮದ ಪ್ರಕಾರ ಪೂಜೆಯನ್ನ ಮಾಡ್ತೀನಿ ಅನ್ನುವಂಥದ್ದು ಹೇಳದಂತೆ ನಡ್ಕೊಳ್ದೆ ಇರುವಂಥದ್ದು, ಉಪವಾಸ ಮಾಡ್ತೀನಿ ಅನ್ನುವಂಥದ್ದು, ಒನ್ ಡಜನ್ ಹಣ್ಣುಗಳನ್ನ ತಿನ್ನುವಂಥದ್ದು, ಹಾಲುಗಳನ್ನ ಕುಡಿಯುವಂಥದ್ದು, ನಾನು ಉಪವಾಸ ಇದ್ದೀನಿ ಬೆಳಿಗ್ಗೆ ಸಂಜೆ ತನಕ ಅನ್ನುವಂಥದ್ದು, ಜನಗಳಿಗೆಲ್ಲ ಮೋಸ ಮಾಡುವಂಥದ್ದು ಅಲ್ವಾ. ಇಂಥವ್ರನ್ನ ನಾವೇನ್ ಮಾಡ್ತೀವಿ ನೋಡಿದಾಗ ನನಗೆ ನಗೆ ಬರುತ್ತೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಅವ್ರು ಏನ್ ಹೇಳಿರ್ತಾರೆ ಆ ತರ ನಡವಳಿಕೆಯನ್ನ ಮಾತುಗಳನ್ನ ಉಳಿಸ್ಕೊಳ್ಳೋದಿಲ್ಲ, ಇಂಥವ್ರನ್ನ ನೋಡಿ ನನಗೆ ನಗು ಬರುತ್ತೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ವಚನಕಾರರು. ನಗೆ ಹೊಗೆ ಬಣ್ಣಲ್ಲಿ ಹೊಗೆ ಜಗವಾದಡೆ, ಈ ತರ ಮಾತುಗಳನ್ನ ಆಡ್ತಾ ಹೋಗ್ತಾರಲ್ಲ, ಆಡಂಬರದ ಮಾತುಗಳನ್ನ ನಡವಳಿಕೆಗಳನ್ನ ನೋಡಿ ನಗಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ. ಈ ತರ ಒಬ್ಬರಿಂದ ಒಬ್ಬರಿಗೆ ಏನಾಗ್ತಾ ಹೋಗುತ್ತೆ, ಅದು ಹರಡ್ತಾ ಹೋಗುತ್ತೆ ಹೊಗೆಯಾಗಿ. ಆಗ ಎಲ್ಲರೂ ಕೂಡ ಅದನ್ನ ಮೆಚ್ಚೋದಿಲ್ಲ, ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಆದ್ರಿಂದ ಅಂತ ಕೆಲ್ಸಗಳನ್ನ ಮಾಡ್ಬೇಡ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೀ ಶರಣ ಭಕ್ತ ಅನ್ಕೊಂಡ್ರೆ
ನಿಯತ್ತಾಗಿ ಇರಬೇಕು. ಎಲ್ಲೂ ಕೂಡ ಮೋಸ ವಂಚನೆಗಳನ್ನ ಮಾಡಬಾರ್ದು ಅಲ್ವಾ. ಪೂಜೆ ಮಾಡ್ತೀವಿ ಅಂತ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳುವಂಥದ್ದು ಏನೋ ಬರೀ ಮೇಲ್ನೋಟಕ್ಕೆ ಮಾತ್ರ ಮಾಡುವಂಥದ್ದು, ಇನ್ನುಳಿದ ದುಡ್ಡೆಲ್ಲ ಅವರು ಇಟ್ಕೊಳ್ಳುವಂಥದ್ದು ಅಲ್ವಾ. ಮತ್ತೆ ಆ ಪೂಜೆ ಇದೆ ಈ ಪೂಜೆ ಅಂತ ಹೇಳುವಂಥದ್ದು, ಉಪವಾಸ ವ್ರತ ಅನ್ನುವಂಥದ್ದು, ಆ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಜನಗಳಿಂದ ಮೋಸದಿಂದ ದುಡ್ಡನ್ನ ಪಡ್ಕೊಳ್ಳುವಂಥದ್ದು, ಈ ತರದ್ದೆಲ್ಲ ಕೂಡ ಬೇಡ. ಜಗತ್ತು ನಿನ್ನ ಮೆಚ್ಚೋದಿಲ್ಲ, ಈ ತರ ಮೋಸ ಮಾಡ್ತೀಯ ಅಂತ ಹೇಳಿ ಬೇರೆ ಎಲ್ಲ ಕಡೆ ಗೊತ್ತಾಗ್ಬಿಟ್ರೆ ಆಗ ನಿನ್ಗೆ ಬೆಲೆ ಸಿಗೋದಿಲ್ಲ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರಿಂದ ನಿನಗೆ ಅಸ್ತಿತ್ವನೇ ಸಿಗೋದಿಲ್ಲ, ದೇವ್ರ ಮೇಲೆ ನಂಬಿಕೆನು ಕೂಡ ಉಳಿಯೋದಿಲ್ಲ, ದೇವ್ರು ಕೂಡ ನಿನ್ನನ್ನ ಕಾಪಾಡೋದಿಲ್ಲ. ಆದ್ರಿಂದ ಈ ತಪ ಮತ್ತೆ ನೇಮ ಶೀಲ ಅದಿದೆಯಲ್ಲ ಅವನ್ನೆಲ್ಲವನ್ನ ಕೂಡ ಆಚರಣೆ ಮಾಡ್ಬೇಕು ಅಂತಂದ್ರೆ ಶುದ್ಧವಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲ ಅಂತಂದ್ರೆ ನಿನ್ನ ನೋಡಿ ಜಗತ್ತು ನಗು ಹಾಗೆ ಆಗುತ್ತೆ ಅನ್ನುವಂಥದ್ನ ಹೇಳ್ತಾ ಹೋಗ್ತಾರೆ. ಗುಹೇಶ್ವರ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಾವು ಗುಹೇಶ್ವರ ಅಂತ ಹೇಳ್ಬಿಟ್ಟು ಹೇಗೆ ಅಲ್ಲಮ ಪ್ರಭುಗಳಲ್ಲಿ ನೋಡ್ತಾ ಹೋಗ್ತೀವೋ, ಇಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂತ ಹೇಳುವಂಥದ್ದು ಇವರ ಅಂಕಿತ ನಾಮ, ಅದನ್ನ ನೀವು ಮರಿಬಾರ್ದು. ಕೇಳ್ತಾರೆ ಇದನ್ನ ಜಾಸ್ತಿ ಸರಿ ಕೇಳಿದರೆ, ಗಟ್ಟಿವಾಳಯ್ಯನವರ ಅಂಕಿತ ನಾಮ ಯಾವುದು ಅಂತ ಕೇಳ್ತಾರೆ. ಆಗ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನುವಂಥದ್ನ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ವಚನವನ್ನ ಮಾಡಿ ಇನ್ನು ಅಕ್ಕಮಹಾದೇವಿ ವಚನ ಇದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ.